ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ ಅನ್ಸುತ್ತ, ವೇದಿಕೆ ಮುಂಭಾಗದ ಆಸರಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಅನ್ಸುತ್ತ, ಇವತ್ತು ತಾಲೂಕಿನ ರೂರಲ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಟೋರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಹಾಗೂ ಎಲ್ಲ ನನ್ನ ಅಂಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನನ್ನ ಫಲಾನುಭವಿಗಳಿಗೆ ಹಾಗೂ ಎಲ್ಲ ನನ್ನ ಸದಸ್ಯರಿಗೆ ಅನ್ಸುತ್ತ, ಇವತ್ತು ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಲಾಸ್ಟ್ ಕಳೆದ ತಿಂಗಳು 15 ದಿವಸಗಳ ಹಿಂದೆ ಡೇಟ್ ಕೇಳಿದಾಗ ವರ್ಷ 9ನೇ ತಾರೀಕು ಮಾಡಿಕೊಳ್ಳಿ, ನಾವು ಮತ್ತು ನಿರ್ದೇಶಕ ಬರ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಸೊ ಅದರಿಂದ ಇವತ್ತು ಈ ಒಂದು ಸೌಭಾಗ್ಯ, ಈ ಕಟ್ಟಡ ಉದ್ಘಾಟನೆ ನಮ್ಮ ಕೈಯಿಂದ ಉದ್ಘಾಟನೆ ಆಗಿರ್ತಕ್ಕಂಥ ಸೌಭಾಗ್ಯ ಬಹುಶಃ ಸಿಕ್ಕಿರೋದಕ್ಕೆ ನಿಮ್ಮೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಏನು ಇವತ್ತು ಒಂದು ಶ್ಲಾಘನೀಯ ವಿಚಾರ ಅಂತಂದ್ರೆ, ಸುಮಾರು ನಾನು ಸೋತಾದ್ಮೇಲೆ ನಮ್ಮ ನಿರ್ದೇಶ ಮಾಡ್ತಕ್ಕಂಥ ಕೆಲಸಗಳನ್ನ ಅವರ ಕಾರ್ಯವೈಖರಿಗಳನ್ನ ಮತ್ತು ಅವರ ಟೀಮ್ಗೆ ಮೆಚ್ಚಿ ಸಾಕಷ್ಟು ವಿನೂತನವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮ್ಯಾಟ್ ಕೊಡೋ ಮುಖಾಂತರವಾಗಿ, BMC ಮುಖಾಂತರವಾಗಿ, ಹೊಸ ಉದ್ಘಾಟನೆ ಮುಖಾಂತರವಾಗಿ, ಹೆಣ್ಮಕ್ಕಳಿಗೆ ಸೊಸೈಟಿ ಕೊಡೋ ಮುಖಾಂತರವಾಗಿ ಒಂದು ವಿನೂತನವಾಗಿ ಅತಿ ಹೆಚ್ಚು ಶ್ಲಾಘನೀಯ ಕೆಲಸ ಮಾಡ್ತಿದ್ದೀರಿ. ಇವತ್ತು ನಿಮ್ಮ ಮೆಚ್ಚುವಂತ ಕೆಲಸ ಅಂತ ಹೇಳ್ಬೋದು. ಇವತ್ತು ಕೇವಲ ಇಲ್ಲಿ ಕೂತ್ಕೊಂಡ ಕೇಳಿದೆ, ಈ 11 ತಿಂಗಳು ಮಾತ್ರ ಅಧಿಕಾರ ಇದೆ ಯಾರಿಗೆ, ನಮ್ಮ ನಿರ್ದೇಶಕರಿಗೆ. ಈ 11 ತಿಂಗಳಲ್ಲಿ ಕೆಲಸ ಬರ್ತಕ್ಕಂಥ ಅಂದ್ರೆ ಹೆಸರು ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇನ್ನು ಜಾಸ್ತಿ ಮಾಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಇವತ್ತು ನಾನು ಅಧ್ಯಕ್ಷರಿಗೆ ಕೇಳಿದೆ, 2ನೇ ತಾರೀಕು ಸೆಷನ್ ಇದೆ, ತಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನಾದರೂ ಪ್ರಶ್ನಾರ್ಥ ಮಾಡ್ಬೇಕಂತ ಕೇಳಿದಾಗ ಮಾಡಲೇಬೇಕಾಗುತ್ತೆ, ಸಬ್ಜೆಕ್ಟ್ ಕೊಡ್ತೀನಂತದ್ರು. ಇವತ್ತು ಒಬ್ಬ ಶಾಸಕರಾಗಿ ನಾನು ನಿಮ್ಮ ಕೂಗನ್ನ ವಿಧಾನಸೌಧದಲ್ಲಿ ಮುಟ್ಸೋ ಒಂದು ಕೆಲಸವನ್ನು ನಾನು ಮಾಡಬೇಕಾಗುತ್ತೆ. ಇವತ್ತು ಊರಿಗೆ ಬರೋಕ್ಕಿಂತ ಮುಂಚೆ ಅಂಗನಹಳ್ಳಿ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ಬೇಕಂತ ತಿಳ್ಕೊಂಡೆ. ಇದು ಔಟ್ ಆಫ್ ಸಬ್ಜೆಕ್ಟ್ ಇದು, ಯಾಕಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ತಾವೆಲ್ಲ ಇಲ್ಲಿ ಕೂತಿದ್ದೀರಿ. ಬಹುಶಃ ನಾನು ಹುಡ್ದಾಗಿಂದ ಈ ಬಂಡೆ ಮೇಲೆ ಬರ್ತಾ ಇದ್ದೀನಿ, ನಾನು ಹುಡ್ದಾಗಿಂದ ಬಂಡೆ ಮೇಲೆ ಆಡಿದ್ದೀನಿ. ಬಹುಶಃ ಇವತ್ತು ನನ್ನ ಹೆಣ್ಮಕ್ಳು ಇವತ್ತು ಕೂಡ ಬಿಂದಿಗೆ ಹಿಡ್ಕೊಂಡು ಕೆಳಗಡೆ ಹೋಗ್ಬೇಕು. ಯಾವೊಬ್ಬ ಅಧ್ಯಕ್ಷರು ಕೂಡ ಬಂದರೂ ಕೂಡ ಅವ್ರಿಗೆ ನೀರು ಕೊಡಬೇಕಂತ ಸೂಚನೆ ಅಂದ್ರೆ ನೀವು ಗುರುತಿಸಿಲ್ಲ. ಈಗ ನನಗೆ ಗೊತ್ತಿರ್ತಕ್ಕಂಥ ವಿಷಯ ನಿಮ್ಮ ಹತ್ರ ಹೇಳ್ತೀನಿ. ಇವತ್ತು ಸಹ 21ನೇ ಶತಮಾನ ನಾವಿದ್ದೀವಿ. ಇವತ್ತು ಸಹ ಇವತ್ತು ಅಲ್ಲಿಂದ ಓವರ್ ಟ್ಯಾಂಕ್ ಮಾಡಬೇಕು, ಅವ್ರಿಗೆ ನೀರು ಕೊಡಬೇಕಂತ ಒಂದು ಕನಿಷ್ಠ ಜ್ಞಾನವನ್ನು ಕೂಡ ನಮ್ಮ ಪಂಚಾಯತ್ರು ಮಾಡಿಲ್ಲ. ಇವತ್ತು ಕೂಡ ಬಿಂಗೆ ಹಿಡ್ಕೊಂಡು ಬಾವಿಗೆ ಮತ್ತೆ ಕೆಳಗಡೆ ವಾಟರ್ ಬರಬೇಕು, ಅದು ಕನಿಷ್ಠ ಇದು ಕೂಡ ಕೈ ಹಾಕ್ಲಿಲ್ಲ. ಇವತ್ತು ಇಲ್ಲಿ ಸುಮಾರು ಜನ ಶಾಸಕರು ಕರ್ಕೊಂಡ್ಬಂದ್ರೆ ಹಿಂದೆ ಅವ್ರು ಪಟಾಕಿ ಹೊಡೆದ್ರಿ, ಹೂನಾರ ಹಾಕಿರಿ, ಜೈಕಾರೋಡ್ ಎಲ್ಲ ಕಳಿಸ್ಕೊಟ್ರಿ. ಇವತ್ತು ನಿಮ್ಮ ಮೂಲಭೂತ ಸೌಕರ್ಯಗಳು ಏನನ್ನು ಕೂಡ ನೀವು ಅದ್ರ ಬಗ್ಗೆ ಮಾತಾಡಿಲ್ಲ. ಬಹುಶಃ ಕೇವಲ ಒಂದು 1-1.5 ತಿಂಗಳಲ್ಲಿ ಬಹುಶಃ ನನ್ನ ಅಂದಾಜಲ್ಲಿ ನಿಮಗೆ ಏನು ಒಂದು ಟ್ಯಾಂಕ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ, ನೀರು ಸಮಸ್ಯೆನ ಒಂದು ಇದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಈಗಾಗಲೇ ಪ್ರೌಢಶಾಲೆ ಬಗ್ಗೆ ಇವತ್ತೇನು ನನಗೆ ಮಾಹಿತಿ ಬಂದಿದೆ, ಪ್ರೌಢಶಾಲೆ ಬಗ್ಗೆ ಒಂದು ಬಿಲ್ಡಿಂಗ್ ಕೊರತೆ ಇದೆ, ಕಾಂಪೌಂಡ್ ಕೊರತೆ ಇದೆ. ಈಗಾಗಲೇ ನಾನು ಇವತ್ತು ಬಂದು ಅಲ್ಲಿ ಮೀಟ್ ಮಾಡಬೇಕಾಗಿತ್ತು. ಸೊ ಹಾಸ್ಟೆಲ್ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು, ಒಂದು ಮನವಿ ಬಂದಿದೆ ನನಗೆ. ಸೊ ಅದ್ರ ಬಗ್ಗೆ ಸೊ ಮುಂದಿನ ಕುಲಂಕುಷವಾಗಿ ನನ್ನ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಅದು ಹಾಸ್ಟೆಲ್ ವ್ಯವಸ್ಥೆ ಒಂದು ಏರ್ಪಾಡನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ಇವತ್ತೇನು ನಿಮ್ಮ ಸಂಘದ ಒಂದು ಅಭಿವೃದ್ಧಿ ಕಷ್ಟ, ನಿಮ್ಮ ಸಂಘದ ಕಟ್ಟಡ ನಿಧಿಯಲ್ಲಿ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಟ್ಟಡ ಇನ್ನಷ್ಟು ನಿಮ್ಮ ಸಂಘ ಬೆಳ್ಳಿನ ಅಂತ ಹೇಳ್ತಾ, ಹಾಲು ಉತ್ಪಾದಕರ ಸಂಘ ಯಥೇಚ್ಛವಾಗಿ ಎಲ್ಲಿ ಜಾಸ್ತಿ ಹಾಲಾಗ್ತೀರಿ ಅಲ್ಲಿ ನಮ್ಮ ಕುಟುಂಬಕ್ಕೂ ಚೆನ್ನಾಗಿರ್ತದೆ. ಇವತ್ತು ನಾನು ವಿನೂತನ ಕಾರ್ಯಕ್ರಮ ಒಂದು ಏರ್ಪಾಡು ಮಾಡ್ತಾ ಇದ್ದೀನಿ. ಬಹುಶಃ 25ನೇ ತಾರೀಕು ಅಥವಾ 26ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮುಖಾಂತರ 30 ಪಂಚಾಯತಿಗಳಲ್ಲಿ ಒಂದು ವಿನೂತನವಾಗಿ ದೇಶ ಒಂದು ತಿರುಗಿ ನೋಡ್ತಕ್ಕಂಥ ಕೆಲಸ, ವಿನೂತನವಾಗಿ ಮಾದರಿ ಒಂದು ವಿಲೇಜ್ ಅನ್ನು ತಯಾರು ಮಾಡ್ಬೇಕಂತ ಆಲ್ರೆಡಿ ಒಂದು ಬ್ಯಾಕ್ ಎಂಡ್ ಟೀಮ್ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಎಲ್ಲ ಅಧಿಕಾರಿಗಳನ್ನ ಕರೆದು, ಎಲ್ಲ ಡಿಪಾರ್ಟ್ಮೆಂಟ್ ಕರೆದು, 27 ಡಿಪಾರ್ಟ್ಮೆಂಟ್ ಒಗ್ಗೂಡಿ ಈ ಕಾರ್ಯಕ್ರಮ ಮಾಡ್ಬೇಕಂತ ಆಲ್ರೆಡಿ ತೀರ್ಮಾನ ಆಗಿದ್ವಿ. ಅದರಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಕೂಡ ನನಗೆ ಅವಶ್ಯಕತೆ ಬೇಕಾಗುತ್ತೆ, ಯಾಕಂದ್ರೆ ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ಸೇರಿದಾಗ ಮಾತ್ರ ಮುಳುಬಾಗಿಲ ಅಭಿವೃದ್ಧಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಸುಮಾರು ಊಹಾಪೋಹಲ್ ಹೇಳ್ತಾ ಇದ್ರು, ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇಲ್ಲ, ಇವ್ರೇನ್ ಮಾಡ್ತಾರೆ, ಸರ್ಕಾರ ಇದ್ದೇ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿಲ್ಲ.
ಬಹುಶಃ ಶಾಸಕರು ಒಬ್ರು ಮನಸ್ಸು ಮಾಡಿದ್ರೆ, ಅಧಿಕಾರಿಗಳು ಒಬ್ರು ಮನಸ್ಸು ಮಾಡಿದ್ರೆ ಅಲ್ಲಿ ಉದ್ಧಾರ ಮಾಡಕ್ಕೆ ಮುನ್ನೂರು ಸ್ಕೀಮ್ ಇದಾವೆ. ಆ ಮುನ್ನೂರು ಸ್ಕೀಮ್ ಅನ್ನ ತಂದ್ರೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿನ ಮಾಡಿ ತೋರಿಸ್ಬೋದು. ಈಗಾಗ್ತಾ ನಿನ್ನೆ ತರ ನನ್ನ ಪವರ್ ಮತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದೆ ನಾನು, ಏನ್ ನಾವು ಮಾಡ್ಬೋದು, ಏನ್ ಮಾಡಕ್ಕಾಗ್ಬೋದು ಅಂತ ನಾನು ಮಾತಾಡಿದೆ. ನೀವು ಕೊಟ್ಟಿರ್ತಕ್ಕಂತ ಏನು ನಂಬಿಕೆ ಇಟ್ಟು 94,000 ಜನ ಓಟ್ ಹಾಕಿ ನನ್ನ ಗೆಲ್ಸಿದಿರಿ, ಗೆಲ್ಸಿ ವಿಧಾನಸೌಧ ಕಳಿಸಿದಿರಿ. ಇದಕ್ಕೆ ಯಾವುದಕ್ಕೂ ಪದಚ್ಯುತ ಬರ್ದಂಗೆ, ಇದಕ್ಕೆ ಯಾವ ನಂಬಿಕೆಗೆ ದ್ರೋಹ ಆಗ್ದಂಗೆ 5 ವರ್ಷಗಳ ಕಾಲ ಅಭಿವೃದ್ಧಿ ಪಥ ನಮ್ಮ ನಡಿಗೆನ ತೋರಿಸಿ ಮತ್ತೊಮ್ಮೆ ನಿಮ್ಮ ಹತ್ರ ಸಯನ್ಸ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು ನನ್ನ ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಬಟ್ ಆದ್ರೂ ನಾನು ಡೇಟ್ ಕೊಟ್ಬಿಡಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾನು ಬಂದು ಈ ಕಾರ್ಯಕ್ರಮನ ಮತ್ತೆ ಸೋಡಿ ಅವ್ರ ಜೊತೆ ಕೂಡಿ ಈ ಕಾರ್ಯಕ್ರಮ ಮುಗಿಸಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜುಲೈ 1 ಪ್ರತಿ ಪಂಚಾಯತಿಗೆ ನಮ್ಮ ನಡೆಗೆ ನಿಮ್ಮ ಪಂಚಾಯತಿ ಕಡೆಗೆ ಏನು ಕುಂದುಕೊತ ಸಭೆಗೆ ಬರ್ತಾ ಇದೀವಿ. ಎಲ್ಲ ಅಧಿಕಾರಿಗಳು ಕರ್ಕೊಂಡ್ಬಂದು ನಿಮ್ಮೂರಲ್ಲೇ ಒಂದು ಟೆಂಟ್ ಹಾಕೋ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಅಲ್ಲೇ ಸ್ಪಾಟ್ ಅಲ್ಲಿ ಉತ್ತರ ಕೊಡೋ ಮುಖಾಂತರವಾಗಿ ಒಂದು ವಿನೂತನ ಕಾರ್ಯಕ್ರಮ ಜುಲೈ 1 ಏರ್ಪಡಿಸ್ತಾ ಇದೀವಿ. ಅದಾಗದ್ರೆ ನೀವ್ಯಾರು ನನ್ನ ಹತ್ರ ಬರಕ್ ಹೋಗ್ಬೇಡಿ, ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಜನ ಯಾರು ನನ್ನ ಹತ್ರ ಬರ್ತಕ್ಕಂಥ ಪ್ರಶ್ನೆ ಬೇಡ, ನಾನೇ ಒಂದು ದಿವಸ ಫುಲ್ ನಿಮ್ಮ ಪಂಚಾಯತಿಯಲ್ಲಿ ಕಾಲ ಕಳಿದ್ದೀನಿ. ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂಡ ಆ ಸಮಸ್ಯೆನ ಅಧಿಕಾರಿಗಳು ಅಲ್ಲೇ ಕರ್ಕೊಂಡ್ಬಂದು ಅದನ್ನ ಸರಿಪಡಿಸೋ ಕಾರ್ಯಕ್ರಮವನ್ನು ಇಟ್ಕೊಂಡು ಜುಲೈ 1 ಹೊರಡ್ತಾ ಇದ್ದೀನಿ. ಬಹುಶಃ ಕೇಳ್ಬೋದು ಯಾಕೆ ಜುಲೈ 1 ಅಂತ. ಸುಮಾರು ಜನ ಅಧಿಕಾರಿಗಳು ಡೆಪ್ಯುಟೇಷನ್ ಬಂದಿದ್ದಾರೆ, ಅವ್ರು ಹೊರಡ್ಲಿಕ್ಕೆ ಸಮಯ ಬಂದಿದೀಗ. ಹೊಸ ಅಧಿಕಾರಿಗಳು ಬಂದಾಗ 2 ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದರಿಂದ ಹೊಸ ಅಧಿಕಾರಿಗಳನ್ನ ಒಗ್ಗೂಡಿ ನಮ್ಮ ಟೀಮ್ ಒಗ್ಗೂಡಿ ಅಡ್ಮಿನಿಸ್ಟ್ರೇಷನ್ ಬಂದು ನಿಮ್ಮ ಮನೆ ಕಡೆ ಬರ್ತಾ ಇದೀವಿ, ನಿಮ್ಮ ಊರ್ ಕಡೆ ಬರ್ತಾ ಇದೀವಿ, ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಡ್ತೀವಿ. ಸೊ ಅಣ್ಣ ಹೇಳ್ದಂಗೆ, ನೀವು ಸರ್ ನಮ್ಮ ನಗರ ಸರ್ ಹೇಳ್ದಂಗೆ, ಸೊ ದಯವಿಟ್ಟು ಈ ಒಂದು ಏನು ಹಸು ಸತ್ತವರಿಗೆ ಒಂದು ಸ್ಕೀಮ್ ಇದೆ ಇನ್ಸೂರೆನ್ಸ್ ಅಲ್ಲಿ, ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಈ 1,000 ರೂಪಾಯಿ ಕಟ್ಟ ಸ್ಕೀಮ್ ಇದೆ, ನೀವು 1,000 ರೂಪಾಯಿ ಕಟ್ಟಿದ್ರೆ ಡಿಪಾರ್ಟ್ಮೆಂಟ್ 1,000 ರೂಪಾಯಿ ಕಟ್ತಾರೆ. ಸೊ ಅದರಿಂದ ಹಾಲು ಹಾಕಂತ ವ್ಯಕ್ತಿಗಳು ನಿಮಗೆ ವಿಮೆ ಬೇಕು ಅಂದಾಗ ಯಾರಿಗೂ ಗ್ರಾಚಾರ ಹೇಳಿ ಬರೋದಿಲ್ಲ, ಗ್ರಾಚಾರ ಹೇಳಿ ಬಂದ್ರೆ ರೆಡಿ ಆಗ್ತಾ ಇದ್ವಿ, ಗ್ರಾಚಾರ ಹೇಳ್ದಂಗೆ ಬರೋದು. ಸೊ ಅದರಿಂದ ಅನಾಹುತ ಆಗಿ ಹಸು ಸತ್ತಾಗ ನಿಮ್ಗೆ ಅದ್ರ ಮರುಪಾರ್ದು ಬೇಕು, ಅದು ಹಣಕಾಸು ಬೇಕು ಅಂದ್ರೆ ದಯವಿಟ್ಟು ತಾವು ವಿಮೆ ಮಾಡೋದನ್ನ ದಯವಿಟ್ಟು ತಪ್ಪೇಡಿ ಅಂತ ಹೇಳ್ತಾ, ಈ ಒಂದು ಸದ್ಗುಣ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಇಡೀ ಅಂಗನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಅಂಗನಹಳ್ಳಿ ಎಲ್ಲ ನನ್ನ ಅಕ್ಕಂಗಿ ತಾಯಿ ತಂದಿ ವಂದಿಸುತ್ತಾ, ನೀವೇ ಬೆಳೆಸಿರ್ತಕ್ಕಂತ ಈ ಒಂದು ಕೂಸು ಶಾಸಕನಾಗಿ ನಿಮ್ಮೂರು ಬಂದಿದ್ದೀನಿ, ಮುಂದಿನ ದಿವಸ ನೀವೆಲ್ಲರೂ ಮೆಚ್ಚುವಂತ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ KMF ಡಿಪಾರ್ಟ್ಮೆಂಟ್ಗೆ, ಒಂದು ಹಾಲು ಉತ್ಪಾದಕರ ಒಂದು ನಮ್ಮ ಏನ್ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ಗೆ ನಾನು ಶ್ಲಾಘನೆ ಬಯಸ್ತಾ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ಒಳ್ಳೆ ಕೆಲಸಕ್ಕೆ ಯಾವತ್ತು ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.